ಏರ್ಪೋರ್ಟ್ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿರೋದು ಏರ್ಪೋರ್ಟ್ ರಸ್ತೆಯಲ್ಲಿ ಮೂರು ಕಿಲೋಮೀಟರ್ ವರೆಗೆ ವಾಹನಗಳ ನಿಂತಿದೆ ಮೂರು ಕಿಲೋಮೀಟರ್ ವರೆಗೂ ನಿಂತಿರೋದು ಹೆಬ್ಬಾಳ ಸುತ್ತಮುತ್ತ ಸಂಚಾರ ಅಂತೂ ಅಸ್ತವ್ಯಸ್ತ ಅಯ್ಯೋ ನಾರ್ಮಲ್ ಇದ್ದಾಗಲೇ ಹೆಬ್ಬಾಳ ಸುತ್ತಮುತ್ತ ತಲೆನೋವಾಗಿ ಇನ್ನು ಮಳೆ ಬಂದಾಗ ಅಲ್ಲಿ ನೀರು ನಿಂತ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಇದು ಹೆಬ್ಬಾಳದ ಪರಿಸ್ಥಿತಿ ಏರ್ಪೋರ್ಟ್ ರಸ್ತೆ ಮೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ ಮಳೆ ಬಂದ ತಕ್ಷಣ ಬೈಕ್ನವರು ಸೈಡಿಗೆ ಹಾಕೊಂಡು ನಿಂತ್ಕೊಳ್ತಾರೆ ಮಳೆ ಬರಕ್ಕೆ ಶುರು ಆದ ತಕ್ಷಣ ಬೈಕ್ನವರೆಲ್ಲ ಸೈಡಿಗೆ ನಿಂತ್ಕೊಳ್ತಾರೆ ಫ್ಲೈಓವರ್ ಕೆಳಗೋ ಅಲ್ಲೆಲ್ಲೋ ಜಾಗ ಸಿಕ್ಕಲ್ಲೆಲ್ಲ ನಿಲ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಮಳೆ ನಿಂತ ತಕ್ಷಣವೇ ಆ ಬೈಕ್ನವರೆಲ್ಲ ತೆಗಿತಾರೆ ಆಚೆಗೆ ಸೊ ಟ್ರಾಫಿಕ್ ಜಾಮ್ ಅಲ್ಲೇ ಆಗೋದು ಇಲ್ಲದೇ ಅದರ ಪಾಡಿಗೆ ಅದು ಮೂವ್ ಆಗ್ತಾ ಇರತ್ತೆ ಸಡನ್ನಾಗಿ ಅಷ್ಟೊಂದು ವೆಹಿಕಲ್ಗಳು ಬೈಕ್ಗಳು ಸೈಡಿಗೆ ನಿಂತ್ಕೊಂಡು ಒಂದೇ ಸಮನೆ ಆಚೆ ಬಂದಾಗ ಜಾಮ್ ಆಗುತ್ತೆ ಇದು ಬೆಂಗಳೂರಿನ ಪರಿಸ್ಥಿತಿ ಮಳೆಯಲ್ಲಿ ಸಿಡಿಲು ಬಂದ ರೀತಿಯಲ್ಲಿ ನಿಮ್ಮ ಧ್ವನಿಯು ಕೂಡ ನಮಗೆ ಅವಾಗವಾಗ ಸಿಡಿಲಿನ ರೀತಿಯಲ್ಲಿ ಆಗ್ತಾಯಿದೆ ವಾಪಸ್ ಬರ್ತೀನಿ ಮಾರುತಿ ಇದು ಬೆಂಗಳೂರಿನಲ್ಲಿ ನಲವತ್ತೈದು ನಿಮಿಷ ಸುರಿದಂಥ ಮಳೆಯ ಪರಿಸ್ಥಿತಿ ಸಿಡಿಲು ಕೂಡ ಇತ್ತಿವತ್ತು ಗುಡುಗು ಸಿಡಿಲು ಸಮೇತವಾಗಿಯೇ ಎಲ್ಲೆಲ್ಲಿ ಸಿಡಿಲಿನ ಪರಿಣಾಮಗಳು ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ ಇನ್ನೂ ವರದಿಗಳು ಬರಬೇಕು ಆ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಸುರಿದಂಥ ನಲವತ್ತೈದು ನಿಮಿಷಗಳ ಧಾರಾಕಾರ ಮಳೆಗೇನೇ ಈ ಪರಿಸ್ಥಿತಿ ನಿರ್ಮಾಣ ಹೋಗಿಬಿಟ್ಟಿದೆ ಒಂದು ವೇಳೆ ಅರ್ಧ ಗಂಟೆ ಅರ್ಧ ದಿನ ಏನಾದರೂ ಈ ಪರಿಣಾಮವಾಗಿ ಮಳೆ ಸುರಿದು ಬಿಟ್ಟರೆ ಬೆಂಗಳೂರು ನೀರಿನಲ್ಲೇ ಇರುವಂಥ ಪರಿಸ್ಥಿತಿ ಬರುತ್ತೇನೋ ನೋಡಿ ಬಹುತೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ತಗ್ಗು ಪ್ರದೇಶಗಳಲ್ಲೆಲ್ಲ ನೀರು ದುಡ್ಡು ಅಷ್ಟೊಂದು ಸುರಿತಿರಲ್ರಿ ಬಿ ಬಿ ಎಂ ಪಿ ಅವರು ಮೋರಿಗಳ ವಿಚಾರದಲ್ಲಿ ಏನಾಗಿದವ ಮೋರಿಗಳು ಯಾಕೆ ಹೋಗ್ತಾ ಇಲ್ಲ ರಾಜ್ಯ ಕಾಲ ರಾಜಕಾಲುವೆನು ಒತ್ತುವರಿ ತೆರವು ಮಾಡಿದ್ದೀವಿ ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದೀವಿ ಅಂತೆಲ್ಲ ಹೇಳ್ತೀರಾ ನೀರೇ ಸರಿಯಾಗಿ ಹರಿದು ಹೋಗೋಕ್ಕಾಗದೇ ಇದ್ರೆ ನೀವು ಏನು ಮಾಡ್ತಾ ಇದೆ ಮೋರಿಗಳು ಅಂತ ಹೇಳಿ ಅಲ್ಲಿ ಯಾವ ರೀತಿಯಲ್ಲಿ ಬ್ಲಾಕ್ ಮಾಡಿಟ್ಟಿದ್ದೀರಾ ಅಂತ